Hello friends, welcome back to my channel. Ivattin video dalli garbhini streeyaru strawberry tinboda anta nodana. Tumba jana hend makkalige idondu doubt agirutte, but strawberries nodadaga tinbeku anta anusute. Kandithavaglu idu sikkadaga chennagi tini, yenu tondre illa nimge. First trimester indane neevu tinnaduk shuru maadabodu. Adre first trimester alli limit aagthini. Ondond tini divasakke ondo erado aa reethi tinkondu bandre andre kandithavaglu idra benefits anna nimmagu matte neevu ibrunu padkoltira. So idralli siguvanta vishayagalu ಏನಂದ್ರೆ ಇದರಲ್ಲಿರುವಂಥ ಸ್ಪೆಷಲ್ ವೈಟಮಿನ್ ಸಿ. ಸೊ ಇದೇನು ಮಾಡುತ್ತೆ ಅಂದರೆ ಒಂದು ರಿಚ್ ಆ್ಯಂಟಿ ಆಕ್ಸಿಡೆಂಟನ್ನು ಕೊಡೋದ್ರ ಜೊತೆಗೆ ನಿಮ್ಮ ಮಗುವಿನ ಬೋನ್ಸ್ ಬಂದು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಟ್ರಾಬೆರಿಲಿ ವೈಟಮಿನ್ ಸಿ ರಿಚ್ ಆಗಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಸೊ ಯಾವುದೇ ರೀತಿ ನಿಮಗಾಗಲಿ ನಿಮ್ಮ ಮಗುಗಾಗಲಿ ತೊಂದರೆ ಇಲ್ಲ, ಇದನ್ನು ಧಾರಾಳವಾಗಿ ತೊಗೋಬೋದು. ಆ್ಯಂಡ್ ನೆಕ್ಸ್ಟು ಮಗುವಿನ ನ್ಯೂರೋ ಸಿಸ್ಟಮ್ ಆಗ್ಬೋದು, ಇಲ್ಲ ಅಂತಂದರೆ ಬ್ರೈನ್ ಡೆವಲಪ್ಮೆಂಟ್ ಆಗ್ಬೋದು, ಎಲ್ಲನೂ ಚೆನ್ನಾಗಿ ಅಳವಡಿಕೆ ಆಗುತ್ತೆ. ಇನ್ನು ದೊಡ್ಡ ವಿಷಯ ಏನು ಅಂದರೆ ಸ್ಟ್ರಾಬೆರೀಸ್ ತಿನ್ನೋದ್ರಿಂದ ಇದರಲ್ಲಿರುವಂತಹ ಐರನ್ ಕಂಟೆಂಟ್ ಮತ್ತು ವೈಟಮಿನ್ ಸಿ ಎರಡೂ ನೀವು ತಿನ್ನುವಂಥ ಫುಡ್ಡಲ್ಲಿರುವಂಥ ನ್ಯೂಟ್ರಿಷನ್ಸನ್ನು ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ನೀವು ಧಾರಾಳವಾಗಿ ತೊಗೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇದರಲ್ಲಿ ಬಂದು ಕ್ಯಾಲೋರೀಸ್ ಕಮ್ಮಿ ಇರುತ್ತೆ, ಯಾವುದೇ ರೀತಿ ಕೊಲೆಸ್ಟ್ರಾಲ್ ಭಯ ಇಲ್ಲ, ಫ್ಯಾಟ್ ಭಯ ಇಲ್ಲ. ಸೊ ವೆಯ್ಟ್ ಗೈನ್ ಆಗುತ್ತೆ ಏನೋ ಆ ರೀತಿ ಎಲ್ಲ ಏನೂ ಹೆದರಿಕೆ ಬೇಡ. ಕಂಪ್ಲೀಟ್ಲಿ ಸೇಫ್ ಆಗಿರುವಂಥ ಫ್ರೂಟ್ ಇದು. ಸೊ ಇದನ್ನು ಚೆನ್ನಾಗಿ ಹಣ್ಣಾಗಿರೋದನ್ನ ನೋಡಿ ತಿನ್ನಿ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹೈಜಿನಿಕ್ ಆಗಿ ಕರೆಕ್ಟಾಗಿದೆಯಾ. ಸೊ ಏನಾದರೂ ಅಂದರೆ ಆ ಹಣ್ಣಿನ ಮೇಲೆ ಏನಾದರೂ ಗಲೀಜಿದೆಯಾ ಎಲ್ಲ ನೋಡಿಕೊಂಡು ನೀಟಾಗಿ ವಾಶ್ ಮಾಡಿ ತಿನ್ನಿ. ಖಂಡಿತವಾಗ್ಲೂ ಕಂಪ್ಲೀಟಾಗಿ ಸೇಫ್ ಆಗಿರುವಂತಹ ಒಂದು ಫ್ರೂಟ್ ಇದು. ಸೊ ಆರೆಂಜಸ್ ನಿಮ್ಗೆ ಏನೇನು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವೈಟಮಿನ್ ಸಿಯನ್ನು ಕೊಡುತ್ತೋ ಅದೇ ಥರನೇ ಸ್ಟ್ರಾಬೆರೀಸು ಕೊಡುತ್ತೆ. ಕಂಟಿನ್ಯೂಸ್ ಆಗಿ ತಿನ್ಬೋದು, ಏನೂ ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.